फ्रेंड्स वेलकम टू मा व्लॉग्स नान 15 डेज आयतु यादे रीतियादंत वीडियोस एनु हाकिल्ल नानु स्वल्प बिजी इरोद्रिंद नानु यादे रीतियादंत व्लॉग्स अन्नु माडिल्ल एनु वीडियोस नल्लि कूड शूट माडिल्ल सो इवत्तु नान वीकेंड व्लॉग न स्टार्ट माड्ता इदीनि इवाग ऑलरेडी इवनिंग 5:30 आग्ता इदे सो इवत्तु शनिवार आगिरोद्रिंद नावु देवस्थानक्के होगोण अंत अन्कोंडिद्दीवि ತುಂಬಾ ದಿನ ಆಯ್ತು ಅಂದ್ರೆ ಲಾಕ್ ಡೌನ್ ಯಾವಾಗ ನಾವು ಲಾಸ್ಟ್ ಹೋಗಿದ್ದು ಫೆಬ್ರವರಿ ಅಲ್ಲಿ ಹೋಗಿದ್ದು ಅದಾದ್ಮೇಲೆ ದೇವಸ್ಥಾನಕ್ಕೆ ಎಲ್ಲ ಹೋಗಿಲ್ಲ ಸೊ ಇವತ್ತು ಇಲ್ಲೆಲ್ಲಾನು ಇವಾಗ ಚೆನ್ನಾಗಿನೇ ಇದೆ ಹೋಗಬಹುದು ಸೊ ಅದಕ್ಕೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹಾಗೆ ಲಾಸ್ಟ್ ಟೈಮ್ ನಾವು ಶಾಪಿಂಗ್ ಹೋಗಿದ್ವಿ ನೋಡಿ ನಾನು 2 ವೀಕ್ಸ್ ಕೆಳಗಡೆ ಹಾಕಿದ್ದೆ ಅವಾಗ ನಾನು ಹೊರಗಡೆ ಹೋಗಿದ್ದು ಸೊ ಅವಾಗ ಇವಾಗ ಎಲ್ಲ ನಿಮಗೆ ಗೊತ್ತಲ್ವಾ ಡ್ರೆಸ್ ಎಲ್ಲ ಟ್ರಯಲ್ ಮಾಡಕ್ಕೆ ಇಲ್ಲ ಸೊ ಸುಮಂತ್ ಅವರ ಒಂದು ಟೀ-ಶರ್ಟ್ ಸ್ವಲ್ಪ ಸರಿ ಅನಿಸ್ತಾ ಇಲ್ಲ ಅಂತೆ सो अदे एक्सचेंज मास्कु सो बर्ता स्वल्प ऐटम्स कूड़ा तक बरो सो देवस्थान मुगसको बरबू सो इव नानु देवस्थान होता अस्टली यारदा ना चानल नोड़ता है प्लस सब्सक्रेबि पकदे का बेल क्ली ना मुद्दे वीडियो नोटिफिकेशन बरते व्लॉग इष्ट आंतर प्लस लाइक ना फेसबुक इंस्टाग्राम सो नहीं अली कूड़ा ना फॉलोबू सो बनी हमण फस्ट हम मुंचे मास्क अंतू कंपलसरी सो एल रेडिया मास्क हाकू ना हमे बनी हमण ತುಂಬಾ ದಿನಗಳ ನಂತರ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಫಸ್ಟ್ ಗೆ ನಾವು ಟ್ರೈನ್ ಅಲ್ಲಿನೇ ಹೋಗೋಣ ಅಂತ ಅನ್ಕೊಂಡ್ವಿ ಆದ್ರೆ ನಮ್ಮ ಮನೆಯಿಂದನೇ ಟ್ರೈನ್ ಕಾಣುತ್ತೆ ಟ್ರೈನ್ ಆವಾಗ ತಾನೇ ಹೋಗಿತ್ತು ಮತ್ತೆ ನಾವು ಅಲ್ಲಿಗೆ ಹೋದ್ರೆ 1 ಅವರ್ ವೇಟ್ ಮಾಡಬೇಕು ಅದು ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಟ್ರೈನ್ಸ್ ಡಿಲೇ ಆಗುತ್ತೆ ಅದಕ್ಕೆ ನಾವು ಬಸ್ ಸ್ಟಾಪ್ ಗೆ ಬಂದು ವೇಟ್ ಮಾಡ್ತಾ ಇದೀವಿ ಬಸ್ ಸ್ಟಾಪ್ ಅಲ್ಲೂ ನೋಡಬಹುದು ನೀವು ತುಂಬಾ ಜನ ಇದ್ದಾರೆ ಇಲ್ಲಿ ಮುಂಚೆ ಎಲ್ಲ ಬಸ್ ಅಲ್ಲಿ ಕೇವಲ 20 ಜನ ಅಷ್ಟೇ ಟ್ರಾವೆಲ್ ಮಾಡಬಹುದಾಗಿತ್ತು ಇವಾಗ ಆ ತರದಲ್ಲ ಲಿಮಿಟ್ಸ್ ಇಲ್ಲ ಎಲ್ಲಾನು ತೆಗೆದಿದ್ದಾರೆ ಸೋ ಸಾಕಷ್ಟು ಜನ ಇದರಲ್ಲಿನೇ ಟ್ರಾವೆಲ್ ಮಾಡ್ತಾ ಇದ್ದಾರೆ ಇವಾಗ ಇಲ್ಲಿ ನೀವು ನೋಡಬಹುದು ಡ್ರೈವರ್ ಸೀಟ್ ಅತ್ರ ಯಾವ ತರ ಸೇಫ್ಟಿ ಮೆಷರ್ಸ್ ನ ತಗೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಯಾವತ್ತೂ ಪಬ್ಲಿಕ್ ಟ್ರಾನ್ಸ್‌ಪೋರ್ಟೇಷನ್ ಎಲ್ಲ ಸ್ಟಾಪ್ ಆಗಿದ್ದಿಲ್ಲ ಲಾಕ್ ಡೌನ್ ಟೈಮ್ ಅಲ್ಲಿನು ಇದೆಲ್ಲ ಇತ್ತು ಆದ್ರೆ ಲಿಮಿಟೆಡ್ ಮೆಂಬರ್ಸ್ ನಷ್ಟೇ ಬಸ್ ಅಲ್ಲಿ ಟ್ರಾವೆಲ್ ಮಾಡಬಹುದಾಗಿತ್ತು ಇವಾಗ ಅದರ ಎಲ್ಲ ತೆಗೆದಿದ್ದಾರೆ ಇಲ್ಲಿ ಎಷ್ಟು ಕಂಟ್ರೋಲ್ ಆಗಿದೆ ಅಂತಂದ್ರೆ ಇವಾಗ ಈ ಇಡಿ ಕಂಟ್ರಿಲಿ ಸಿಂಗಲ್ ಡಿಜಿಟ್ಸ್ ಅಲ್ಲಿ ಕರೋನಾ ಕೇಸಸ್ ಪತ್ತೆ ಆಗ್ತಾ ಇದಾವೆ ಅಂದ್ರೆ ಲೋಕಲ್ ಟ್ರಾನ್ಸ್‌ಮಿಷನ್ ಎಲ್ಲ ಇಲ್ಲ ನಾವೀಗ ಬ್ರಿಕ್ಫೀಲ್ಡ್ಸ್ ಏರಿಯಾಗೆ ಬಂದಿದೀವಿ ಅಂದ್ರೆ ಲಿಟಲ್ ಇಂಡಿಯಾಗೆನೇ ಬಂದಿದೀವಿ ಈ ಏರಿಯಾಗೆ ಬಂದ್ರೆ ನಮಗೆ ದೇವಸ್ಥಾನ ಆಗುತ್ತೆ ಹಾಗೆ ಗ್ರಾಸರಿ ಕೂಡ ಆಗುತ್ತೆ ಮತ್ತೆ ಶಾಪಿಂಗ್ ಮಾಲ್ ಕೂಡ ಇಲ್ಲೇ ಇರೋದ್ರಿಂದ ಎಲ್ಲಾ ಕೆಲಸನೂ ಇಲ್ಲಿಗೆ ಬಂದ್ರೆ ಆಗಿಬಿಡುತ್ತೆ ಸೋ ಈ ದೇವಸ್ಥಾನ ನೋಡ್ತಿದ್ದ ಹಾಗೇನೆ ನಿಮಗೆ ನೆನಪಾಗಬಹುದು ನಾನು ಗಣೇಶನ ವಿಸರ್ಜನೆ ವಿಡಿಯೋದಲ್ಲಿ ಈ ಒಂದು ದೇವಸ್ಥಾನವನ್ನ ತೋರಿಸಿದ್ದೆ ಅವಾಗ ಒಳಗಡೆ ನಾನು ತೋರಿಸಿರಲಿಲ್ಲ ಒಳಗಡೆ ತುಂಬಾನೇ ಚೆನ್ನಾಗಿದೆ ಆದ್ರೆ ಬ್ಯಾಡ್ ಲಕ್ ಇವತ್ತು ಏನು ಅಂತಂದ್ರೆ ಇನ್ನ ಈ ದೇವಸ್ಥಾನವನ್ನ ಓಪನ್ ಮಾಡಿಲ್ಲ ಅಂತೆ सो इले पक्कदल्ले इरुवंत हनुमान देवस्थान ओपन आगिदे सो अल्ली होग्ता इदीवि आ दोड्ड देवस्थानदल्ली वेंकटरमण स्वामी इदारे इल्ली हनुमान देवरु इदारे ಎಲ್ಲಿ ಹೋದ್ರೂ ಇವಾಗ ಚೆಕಿಂಗ್ ಅಂತರೂ ಇದ್ದೇ ಇರುತ್ತೆ ದೇವಸ್ಥಾನದಲ್ಲಿ ಕೂಡ ಅಷ್ಟೇ ಚೆಕಿಂಗ್ ಮಾಡಿನೇ ನಾವೆಲ್ಲ ರಿಜಿಸ್ಟರ್ ಮಾಡ್ಕೊಂಡ ಮೇಲೇನೇ ದೇವಸ್ಥಾನದ ಒಳಗಡೆ ಹೋಗೋಕೆ ಅನುಮತಿ ಕೊಡ್ತಾರೆ ಈ ದೇವಸ್ಥಾನದ ಹೊರಗಡೆನೇ ನಮಗೆ ಎಲ್ಲ ಹೂವಿನ ಹಾರ ಮತ್ತೆ ಹಣ್ಣು ಎಲ್ಲಾನು ಸಿಗುತ್ತೆ ಸೋ ನಾವು ಏನಾದರೂ ದೇವರಿಗೆ ಒಯ್ಯಬೇಕು ಅಂತಂದ್ರೆ ಇಲ್ಲಿಂದಲೇ ತಗೊಂಡು ಹೋಗಬಹುದು ಸೋ ದೇವಸ್ಥಾನದಲ್ಲಿ ಎಲ್ಲಾನು ಹೊಸ ತರ ಅನಿಸ್ತಾ ಇದೆ ನನಗೆ ಮಂಗಳಾರತಿ ಮಾಡಿದ್ರು ಕೂಡ ಹತ್ರದಲ್ಲಿ ಬಂದು ಕೊಡ್ತಾ ಇಲ್ಲ ಅಲ್ಲೇ ನಿಂತ್ಕೊಂಡಿರ್ತಾರೆ ತಗೊಂಡ್ಬಿಡಿ ಅಂತ ಹೇಳ್ತಾರೆ ನಾನು ಒಂದು ನಿಮಿಷ ಕನ್ಫ್ಯೂಸ್ ಆಗಿಬಿಟ್ಟೆ ಏನಪ್ಪಾ ಏನು ಹೇಳ್ತಾ ಇದ್ದಾರೆ ಇವರು ಅಂತ ಹೇಳಿ ಸೋ ಈ ತರ ಎಲ್ಲ ಬದಲಾವಣೆ ಆಗಿದೆ ದೇವಸ್ಥಾನದಲ್ಲಿ ದೇವ ದರ್ಶನ ಎಲ್ಲ ಮಾಡ್ಕೊಂಡು ಇಲ್ಲೇ ಹೊರಗಡೆ ಒಂದು ಟ್ರಕ್ ತರ ನಿಂತ್ಕೊಂಡಿತ್ತು ತರಕಾರಿಗಳು ಬಂದಿದ್ವು ಸೇಲ್ಗೆ ಸೋ ನೋಡೋಣ ಅಂತ ಹೋದ್ವಿ ಆದ್ರೆ ನಮಗೆ ಏನು ಅಷ್ಟು ಫ್ರೆಶ್ ಆಗಿ ಇರಲಿಲ್ಲ ಅಂತ ಅನಿಸ್ತು ಸುಮ್ಮನೆ ನೋಡ್ಬಿಟ್ಟು ವಾಪಸ್ ಬಂದ್ವಿ ಏನು ತಗೊಳ್ಳಲಿಲ್ಲ ಹಾಗೆ ನಾವು ಬರ್ತಾ ಇರಬೇಕಾದ್ರೆ ನಮಗೆ ಗಾಂಧಿಸ್ ರೆಸ್ಟೋರೆಂಟ್ ಅಂತ ಹೇಳಿ ಕಾಣಿಸ್ತು ಸೋ ನೋಡಿದ ಕೂಡಲೇ ನಾವು ಒಳಗಡೆ ಹೋದ್ವಿ ಅದು ಬೇರೆ ಪ್ಯೂರ್ ವೆಜಿಟೇರಿಯನ್ ಅಂತ ಇತ್ತು ಸೊ ಇನ್ನ ಬಿಡ್ತೀವ ಒಳಗಡೆ ಹೋಗೇ ಬಿಟ್ವಿ ಒಳಗಡೆ ಹೋದ್ಮೇಲೆ ಗಾಂಧೀಜಿ ಅವರ ಫೋಟೋಸ್ ಎಲ್ಲ ಹಾಕಿ ಅವರ ಬಗ್ಗೆ ಬರೆದಿದ್ರು ನೋಡಿ ತುಂಬಾನೇ ಖುಷಿ ಆಯ್ತು ನನಗೆ ಇಲ್ಲಿ ಕೂಡ ಇಷ್ಟೆಲ್ಲ ಬರೆದಿದ್ದಾರಲ್ಲ ಅಂತ ಹೇಳಿ ಸೊ ಅಲ್ಲಿ ನಾವು ಚಾಟ್ಸ್ ತಿನ್ನೋಣ ಅಂತ ಹೋಗಿದ್ವಿ ಆದ್ರೆ ಚಾಟ್ಸ್ ಏನು ಇರ್ಲಿಲ್ಲ ಸೊ ಎಳ್ಳೀರ್ನ ಕುಡಿದ್ಬಿಟ್ಟು ಬಂದ್ವಿ ಹೋಗಿದ್ದಕ್ಕೆ
ಅವಾಗ ಹೇಳಿದ್ನಲ್ಲ ನಮ್ಗೆ ಚಾಟ್ಸ್ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಅಂತ ಹೇಳಿ. ಸೊ ಅನಿಸ್ತಾ ಇದ್ದಾಗೇನೆ ತಿನ್ಬಿಡ್ಬೇಕು, ಇಲ್ಲಾಂದ್ರೆ ತಿಂದಿಲ್ಲ ತಿಂದಿಲ್ಲ ಅನ್ನೋದೇ ನಮ್ಮ ಮನಸ್ಸಲ್ಲಿ ಇರುತ್ತೆ. ಸೊ ಇದು ನಾವು ಇವತ್ತು ಒಂದು ಹೊಸ ರೆಸ್ಟೋರೆಂಟ್ಗೆ ಬಂದಿದೀವಿ. ಅಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಕಾಣಿಸಿದ್ದು, ಇಲ್ಲಿ ಮುಂಚೆ ನಾವು ಬಂದಿರ್ಲಿಲ್ಲ ಯಾವತ್ತು. ನಾವು ಚಾಟ್ಸ್, ರಾಜ್ ಕಚೋರಿ, ಹಾಗೆ ಸಮೋಸ ಮತ್ತೆ ಡೆಸರ್ಟ್ ಆಗಿ ಕಾಲಾ ಜಾಮೂನ್ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು, ನಂಗೆ ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ಟೈಮ್ ನಾವು ಡಿನ್ನರ್ ಅಥವಾ ಲಂಚ್ ಗೆ ಇಲ್ಲಿ ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ, ಅಷ್ಟು ಚೆನ್ನಾಗಿತ್ತು. ಸೊ ಇಲ್ಲಿ ಬೇರೆ ಬೇರೆ ಸ್ವೀಟ್ಸ್ ಕೂಡ ಸೇಲ್ ಮಾಡ್ತಾರೆ, ಜಾಮೂನು, ಲಾಡು ಎಲ್ಲ ಬೇರೆ ತರ ಸ್ವೀಟ್ ಶಾಪ್ ಅಲ್ಲೆಲ್ಲ ಏನ್ ಸಿಗುತ್ತೆ ನೋಡಿ ಅದೆಲ್ಲಾನು ಸೇಲ್ ಮಾಡ್ತಾರೆ. ಸೊ ಯಾರಾದ್ರೂ ಇಲ್ಲಿಯವರಿದ್ರೆ ನೀವು ಹೋಗಿ ಟ್ರೈ ಮಾಡ್ಬೋದು, ತುಂಬಾನೇ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇನ್ನ ವೀಕೆಂಡ್ಸ್ ಅಂತಾನೆ ನಾರ್ಮಲಿ ಗ್ರಾಸರಿ ತರೋದಂತೂ ಇದ್ದೇ ಇದೆ. ಸೊ ಮಾಡರ್ನ್ ಸ್ಟೋರ್ ಹೋಗಿ ಗ್ರಾಸರಿ ತಗೊಂಡು ಮನೆಗೆ ಹೋಗ್ತಾ ಇದೀವಿ. ಸೊ ಕಾರಲ್ಲಿ ಕೂತ ತಕ್ಷಣ ಮತ್ತೆ ಸ್ಯಾನಿಟೈಸರ್ ಎಲ್ಲ ಹಾಕೊಂಡು ಸೇಫ್ ಆಗಿ ಮನೆಗಡೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಅಂದ್ರೆ ಸಂಡೇ ನನ್ನ ವ್ಲಾಗ್ ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಇವಾಗ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಕಾಮನ್ ಆಕ್ಟಿವಿಟೀಸ್ ಫ್ಲೋರ್ ಗೆ ಹೋಗ್ತಾ ಇದ್ದೀನಿ. ನಂದೇನು ಅಂತಂದ್ರೆ ಪ್ರತಿ ವೀಕೆಂಡ್ ಅಲ್ಲಿ ಏನಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಬೇಕು ಅಂತೇಳಿ. ಸೊ ಏನಾದ್ರೂ ಆಗಿರ್ಬೋದು, ಈಗ ಪಾರ್ಕ್ ಅಲ್ಲಿ ವಾಕಿಂಗ್ ಹೋಗೋದಾಗಿರ್ಬೋದು ಅಥವಾ ಶಟಲ್ ಆಡೋದಾಗಿರ್ಬೋದು, ಇಲ್ಲಿ ನನ್ಗೆ ಜಿಮ್ ಅವೈಲೇಬಲ್ ಇದೆ, ಸೊ ಜಿಮ್ ಹೋಗೋದಾಗಿರ್ಬೋದು, ಏನಾದ್ರೂ ಒಂದು ನಾನು ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಈ ವೀಕೆಂಡು ನಾನು ಜಿಮ್ ಗೆ ಬಂದಿದ್ದೀನಿ. ನಾನೇನ್ ರೆಗ್ಯುಲರ್ ಆಗಿ ಬರಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಅಂದ್ರು ರೆಗ್ಯುಲರ್ ಆಗಿ ಮಾಡ್ತಾ ಇರ್ಬೇಕಂತೆ, ಇಲ್ಲ ಅಂತಂದ್ರೆ ಇದನ್ನ ಬಿಟ್ರೆ ಮತ್ತೆ ವೇಟ್ ಜಾಸ್ತಿ ಆಗೋದು ಆತರದ್ದೆಲ್ಲ ಇದೆ ಅಂತೆ. ಸೊ ನನ್ಗಷ್ಟು ಐಡಿಯಾ ಇಲ್ಲ, ಬಟ್ ನಾನ್ ಸುಮ್ನೆ ಹೋಗಿ ಮಾಡ್ತೀನಿ. ನನಗ್ ಮುಂಚೆ ಏನೋ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇತ್ತು, ಬಟ್ ಇವಾಗ ಪರವಾಗಿಲ್ಲ, ಮಾಡ್ತೀನಿ ಎಲ್ಲದನ್ನು ಕೂಡ. ಸೊ ಫಸ್ಟ್ ನಾನು ವಾಕ್ ಮಾಡ್ತಾ ಇದ್ದೀನಿ ಥ್ರೆಡಿಂಗ್ ಮಿಲ್ ಅಲ್ಲಿ. ಜಿಮ್ ಗೆಲ್ಲ ಹೋದ್ರೆ ಸ್ಲೋ ಆಗಿನೇ ನಾವು ಮಾಡ್ಕೊಂತ ಹೋಗ್ಬೇಕು, ಒಂದೇ ಸತಿ ಎಲ್ಲಾನ ಮಾಡಕ್ಕೆ ಆಗೋದಿಲ್ಲ. ಸೊ ಮಾಡೋದು ಬಿಡೋದು ಆತರ ಎಲ್ಲ ಮಾಡಬಾರ್ದಂತೆ ಜಿಮ್ನ. ಸೊ ಅದಕ್ಕೆ ನಾನು ಇವಾಗಾದ್ರೂ ಒಮ್ಮೆ ಒಂದ್ ಮಂತ್ ಅಲ್ಲಿ ಒಂದ್ 5 to 6 times ಹೋಗ್ತೀನಿ. ಇದು ಬಂದು ಕ್ರಾಸ್ ಟ್ರೈನರ್ ಅಂತಾರೆ, ಇದಂತೂ ಸೇಮ್ ಗುಡ್ಡ ಹತ್ತಿದಂಗೆ ಇರತ್ತೆ, ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಆಗ್ತಾನೆ ಇರ್ಲಿಲ್ಲ ಮಾಡೋದಕ್ಕೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಮುಂಚೆಕಿನ ಎಲ್ಲದನ್ನ ಮಾಡ್ತೀನಿ ಇವಾಗ ನಾನು. ಫುಲ್ ವರ್ಕೌಟ್ ಆಗತ್ತೆ ಇದು, ನಮ್ಮ ಬಾಡಿ ಲೋಯರ್ ಪಾರ್ಟ್ ಅಪ್ಪರ್ ಪಾರ್ಟ್ ಎಲ್ಲಾನು ವರ್ಕ್ ಆಗತ್ತೆ ಇದ್ರಲ್ಲಿ. ಫಸ್ಟ್ ಗಂತ್ರು ಸ್ವಲ್ಪ ಮಾಡೋಷ್ಟ್ರಲ್ಲಿ ನನ್ಗೆ ಫುಲ್ಲು ಆಯಾಸ ಆದಂಗ ಆಗ್ತಾ ಇತ್ತು, ಇವಾಗ ಪರವಾಗಿಲ್ಲ. ಹಾಗೆ ಇದು ಸೈಕ್ಲಿಂಗು, ನಾವು ಬೇಸಿಕ್ ಆಗಿ ಏನಾದ್ರು ಜಿಮ್ ಗೆ ಸೇರ್ಕೊಂಡ್ರೆ ಫಸ್ಟ್ ಮಾಡಿಸೋದು ಸೈಕ್ಲಿಂಗು, ಹಾಗೆ ಥ್ರೆಡ್ ಮಿಲ್ ಅಲ್ಲಿ. ಇದ್ರಲ್ಲಿ ಇಷ್ಟು ಕ್ಯಾಲರೀಸ್ ಬರ್ನ್ ಮಾಡ್ಬೇಕು ಅಂತ ಇದೆ. ಸೊ ಫಸ್ಟ್ ಇದನ್ನೇ ನಮ್ಗೆ ಟ್ರೈನರ್ ಹೇಳ್ತಾರೆ ಮಾಡೋದಕ್ಕೆ, ಇಲ್ಲಿ ಯಾವ್ದೇ ರೀತಿಯಾದ ಟ್ರೈನರ್ ಏನು ಇಲ್ಲ, ಸೊ ನಾವೇ ಮಾಡ್ತೀವಿ ಇದೆಲ್ಲ. ಇದೆಲ್ಲಾನು ನಮ್ಮ ಥೈ ಫ್ಯಾಟ್ ಮತ್ತೆ ನಮ್ಮ ಆರ್ಮ್ ಫ್ಯಾಟ್ ಎಲ್ಲ ಕರಗೋದಕ್ಕೆ ಈ ಎಲ್ಲ ಇಕ್ವಿಪ್ಮೆಂಟ್ಸ್ ಯೂಸ್ ಆಗತ್ತೆ. ಇದರಲ್ಲಿ ಲೆಗ್ ಪುಲ್ ಡೌನ್ ಹಾಗೆ ಲೆಗ್ ಕರ್ಲ್ ಅಂತ ಎಲ್ಲ ಬರುತ್ತೆ. ಇದು ಏನು ಅಂತಂದ್ರೆ ನಾವು ಕೆಜಿಗಳನ್ನ ಸೆಟ್ ಮಾಡ್ಕೊಳ್ಬೇಕು, 20 kg 30 kg ಅದಷ್ಟು ವೇಟ್ ಇರುತ್ತೆ, ಅದನ್ನ ನಾವು ಮೇಲೆ ಹಾಗೆ ಕೆಳಗೆ ಮಾಡ್ಬೇಕು. ಸೊ ಅವಾಗ ನಮ್ಮ ಥೈ ಫ್ಯಾಟ್ ಎಲ್ಲ ಕರಗತ್ತೆ. ಸೊ ನಾನೊಂದು 20 kg ವೇಟ್ ವರ್ಗು ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಇದೆಲ್ಲ ಏನು ಒಂದೇ ದಿನದಲ್ಲಿ ಬರಲ್ಲ, ಹಾಗೆ ಮಾಡ್ತಾ ಮಾಡ್ತಾ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೇಕು. ತುಂಬಾ ಸಾಕಾಗತ್ತೆ ಮಾಡ್ತಾ ಇರ್ಬೇಕಾದ್ರೆ, ನಮ್ಮ ಬಾಡಿಗೆ ಒಂದು ಪಾಶ್ಚರ್ ಕೊಡೋದು ಕೂಡ ಈ ಎಲ್ಲ ಇಕ್ವಿಪ್ಮೆಂಟ್ಸ್ ಯೂಸ್ ಆಗತ್ತೆ. ನನ್ಗೆ ಇದ್ರ ಬಗ್ಗೆ ಫುಲ್ಲಿ ನಾಲೆಜ್ ಇಲ್ಲ, ಬಟ್ ನನ್ಗೆ ಎಷ್ಟು ಗೊತ್ತು ಅಷ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬನ್ನಿ, ಇವಾಗ ನಾನು ಇಲ್ಲಿ ಕರಿಬೇವಿನ ಕಿತ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಈ ಗಿಡಗಳಿಗಂತೂ ಎಷ್ಟು ಫ್ರೀಡಮ್ ಸಿಕ್ಕಿರ್ಬೋದು, ಒಂದ್ 2.5 ತಿಂಗಳಿಂದ ಇಲ್ಲಿ ಚೆನ್ನಾಗಿ ಮಳೆ ಬೇರೆ ಬೀಳುತ್ತೆ, ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ನೀವು ಮುಂಚೆ ನೋಡಿದ್ದು ನೆನಪಿರ್ಬೋದು, ಇವಾಗ ನೋಡಿ ನನ್ನ ಹೈಟ್ ಮೀರಿ ಬೆಳೆದ್ ಬಿಟ್ಟಿದೆ, ಎಷ್ಟು ಸೊಂಪಾಗಿ ಬೆಳೆದಿದೆ. ಯಾರು ಕಿತ್ಕೊಳ್ಳೋರಿದ್ದಿಲ್ಲ, ಪಾಪ ತುಂಬಾನೇ ಫ್ರೀಡಮ್ ಸಿಕ್ಕಿದೆ ಗಿಡಕ್ಕೆ. ನಾನೇ ಬೆಳೆಸಿ ಕಿತ್ಕೊಂಡಿರೋಷ್ಟು ಸಂತೋಷ ಆಗ್ತದೆ ನನ್ಗೆ ಇಲ್ಲಿದ್ದು ತಗೊಂಡೋಗಿ ಬಳಸೋದು. ನೆಕ್ಸ್ಟ್ ಇಲ್ಲಿ ಇವಾಗ ಹಣ್ಣಿನ ಗಿಡಗಳು ಕೂಡ ಬಂದಿದೆ, ತೋರಿಸ್ತೀನಿ ಮನೆ ಅದನ್ನ ಕೂಡ.
ಇದು ಚಿಕ್ಕು ಹಣ್ಣಿನ ಗಿಡ ಅಂದ್ರೆ ಇಲ್ಲಿಯ ಚಿಕ್ಕು ಹಣ್ಣು ಸ್ವಲ್ಪ ಉದ್ದುದ್ದ ಇರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದೆಲ್ಲವೂ 7th ಫ್ಲೋರ್ ಅಲ್ಲಿ ಬೆಳೆದಿದೆ ನೋಡಿ ಚಿಕ್ಕು ಹಣ್ಣು ಹಾಗೆ ದಾಳಿಂಬೆ ಹಣ್ಣು ಎಲ್ಲ ಗಿಡಗಳು ಇಲ್ಲಿದ್ದಾವೆ ಇಲ್ಲಿ ನೋಡಿ ಈ ಗಿಡ ತುಂಬಾ ಕಾಯಿ ಹಿಡಿದಿತ್ತು ಚಿಕ್ಕು ಹಣ್ಣಿಂದು ಇದು ದಾಳಿಂಬೆ ಗಿಡ ಇದು ಕೂಡ ಅಷ್ಟೇ ತುಂಬಾನೇ ಕಾಯಿ ಹಿಡಿದಿದೆ ಇನ್ನ ಗಣೇಶ ಹಬ್ಬ ಬಂತು ಅಂತಂದ್ರೆ ದಾಳಿಂಬೆ ಹಣ್ಣಿನ ಸೀಸನ್ ಕಾಯಿ ಎಲ್ಲ ಬಿಡ್ತಾ ಇದೆ ಮನೆಗೆ ಬರೋಷ್ಟರಲ್ಲಿ ಆಗ್ಲೇ ಹೊಟ್ಟೆ ತಾಳ ಆಗ್ತಾ ಇತ್ತು ಏನ್ ಮಾಡೋದಕ್ಕೂ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ ಸೊ ಕ್ವಿಕ್ ಆಗಿ ಟೀ ಮಾಡಿದ್ವಿ ಇನ್ನ ಟೀ ಮಾಡಿದ್ಮೇಲೆ ಬ್ರೆಡ್ ಒಳ್ಳೆ ಕಾಂಬಿನೇಷನ್ ಟೀ ಬ್ರೆಡ್ ಆಕ್ಚುಲಿ ತುಂಬಾ ಒಳ್ಳೆ ಕಾಂಬಿನೇಷನ್ ಆದ್ರೆ ಬನ್ ರಿಪ್ಲೇಸ್ ಬ್ರೆಡ್ ಆಗಿದೆ ಆದ್ರೂ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ ಸಂಡೆ ಡೈರೆಕ್ಟ್ ಆಗಿನೇ ಬ್ರಂಚ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಅದಕ್ಕೆ ಟಿಫನ್ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಅಡಿಗೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೆ ಏನಾದ್ರೂ ಸ್ಪೆಷಲ್ ಅಡಿಗೆ ಮಾಡ್ಲೇಬೇಕು ಸೊ ಅದಕ್ಕೆ ಇವತ್ತು ನಾನು ಚಪಾತಿ ಮತ್ತೆ ಮಟರ್ ಪನ್ನೀರ್ ಮಸಾಲ ಹಾಗೆ ಪಲಾವ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಆ ರೆಸಿಪೀಸ್ ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಬನ್ನಿ ಅಡಿಗೆನ ಸ್ಟಾರ್ಟ್ ಮಾಡೋಣ ಮಟರ್ ಪನ್ನೀರ್ ಮಸಾಲಾಗೆ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ 2 ಹಸಿ ಮೆಣಸಿನಕಾಯಿ ಸೀಲ್ಕೊಂಡು ಹಾಕೊಂಡಿದ್ದೀನಿ ಹಾಗೆ 1 ಇಂಚು ಶುಂಠಿ 3 ಬೆಳ್ಳುಳ್ಳಿ ಹಾಗೆ ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಸೋ ಇದನ್ನ ಹಾಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅಂದ್ರೆ ಈರುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು ಸೋ ಅದಾದ್ಮೇಲೆ ನಾನು ಇದಕ್ಕೆ 2 ಹಣ್ಣಾಗಿರುವಂತ ಟೊಮೆಟೋನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಣ್ಣಾಗಿರುವಂತ ಟೊಮೆಟೋನೇ ಬಳಸಿ ಇವಾಗ ಕೂಡ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಅದಕ್ಕೆ ನಾನು 6-7 ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಸೊ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕರಿಗೆ ಇದು ಸೊ ಈ ಕಡೆ ನಾನು ಬಟಾಣಿನ ಕುದಿಯೋಕೆ ಇಟ್ಕೊಂಡಿದ್ದೀನಿ ನೀವು ಹಸಿ ಬಟಾಣಿನ ಬಳಸೋ ಹಾಗಿದ್ರೆ ಡೈರೆಕ್ಟ್ ಆಗಿನೇ ಹಾಕೊಳ್ಬಹುದು ಆದ್ರೆ ನಾನು ಒಣ ಬಟಾಣಿನ ನಿನ್ನೆ ನೆನ್ಸಿಟ್ಟಿದ್ದೆ ಸೊ ಅದಕ್ಕೆ ಒಂದು ವಿಶಿಲ್ ಆದ್ರೂ ಹೊಡಿಸ್ಬಹುದು ಇಲ್ಲಾಂದ್ರೆ 10 ನಿಮಿಷ ಕುದಿಸ್ಬಿಡ್ಬಹುದು ಸೊ ಅದಕ್ಕೆ ನಾನು ಕುದಿಸೋಕೆ ಇಟ್ಟಿದ್ದೀನಿ ಇವಾಗ ಇದು ಫ್ರೈ ಆಗಿದ್ದಾಗಿದೆ 6ಕ್ಕೆ ಬಿಡೋಣ ಸೊ ಇವಾಗ 6 ಇದೆ ನಾನು ಇದನ್ನ ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ ಇದನ್ನ ನೀವು ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಅದು ಹಾಗೆ ಬಾಯಲ್ಲಿ ಸಿಗ್ತಾ ಇರಬಾರ್ದು ಇದಾದ್ಮೇಲೆ ನಾನು ಅದೇ ಕಡಾಯಿನ ಇಟ್ಕೊಂಡು ಒಂದು 3-4 ಚಮಚ ಎಣ್ಣೆನ ಹಾಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಹಾಗೆ ಪಲಾವ್ ಎಲೆ 1 ಯಾಲಕ್ಕಿನ ಹಾಕೊಂಡಿದ್ದೀನಿ ಪಲಾವ್ ಎಲೆ ಹಾಗೆ ಯಾಲಕ್ಕಿ ಆಪ್ಷನ್ ನಿಮ್ಗೆ ನಾರ್ತ್ ಇಂಡಿಯನ್ ತರ ಸ್ಟೈಲ್ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ನಡೆಯುತ್ತೆ ಅದಾದ್ಮೇಲೆ ನಾನು ಖಾರ ಪುಡಿ ಹಾಕ್ತಾ ಇದ್ದೀನಿ ಇದನ್ನ ಯಾಕೆ ಎಣ್ಣೆಲೆ ಹಾಕ್ತಾ ಇದ್ದೀನಿ ಅಂತಂದ್ರೆ ಒಳ್ಳೆ ಕಲರ್ ಬರುತ್ತೆ ಸೊ ಅದಕ್ಕೆ ಕಾಶ್ಮೀರಿ ಚಿಲಿ ಪೌಡರ್ ನ ಯೂಸ್ ಮಾಡಿ ಒಳ್ಳೆ ಕಲರ್ ಕೊಡುತ್ತೆ ಅದಾದ್ಮೇಲೆ ನಾನು ರುಬ್ಕೊಂಡಿರುವಂತ ಪೇಸ್ಟ್ ನ ಇದಕ್ಕೆ ಹಾಕ್ತಾ ಇದ್ದೀನಿ ಈ ಮಸಾಲೆ ನಾನು ಏನ್ ತೋರಿಸಿದೆ ನೋಡಿ ಇದು ಎಲ್ಲಾ ಕರೀಸ್ಗೂ ಯೂಸ್ ಆಗತ್ತೆ ಸೊ ನೀವು ಇದ ತರ ಬೇರೆ ಬೇರೆ ಕರೀಸ್ ನ ಕೂಡ ಮಾಡ್ಕೊಳ್ಬಹುದು ಸೊ ಇವಾಗ ಇದಾಗಿದೆ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಹಾಗೆ 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಸೊ ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಇದು ಮಿಕ್ಸ್ ಆಗಿದ್ದಾಯ್ತು ನಾನು ಮಿಕ್ಸಿ ತೊಳ್ಕೊಂಡಿರುವಂತ ನೀರ್ನ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಏನ ಬೇಕಿತ್ತಂತಂದ್ರೆ ನೀವು ನೀರು ಕೂಡ ಹಾಕೊಳ್ಬಹುದು ಈಗ ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಎಲ್ಲಾದ್ಮೇಲೆ ಲಾಸ್ಟ್ ಅಲ್ಲಿ ಕೂಡ ಹಾಕೋಬಹುದು ಇವಾಗ ಕೂಡ ಹಾಕೋಬಹುದು ಸೊ ಇವಾಗೆ ಹಾಕೊಂಡು ನಾನು ಚೆನ್ನಾಗಿ ಕಲಸಿ ಇದನ್ನ ಕುದಿಯೋಕೆ ಬಿಡ್ತೀನಿ ಆದ್ಮೇಲೆ ನಾನು ಒಂದು ಲಿಡ್ ನ ಮುಚ್ಚಿಡ್ತೀನಿ ಸೊ ನೋಡಿ ಇವಾಗ ಯಾತರ ಕುದ್ದಿದೆ ಅಂತ ಹೇಳಿ ಇಷ್ಟು ಕುದ್ದ ಮೇಲೆ ನಾನು ಇದಕ್ಕೆ ಒಂದು 200 ಗ್ರಾಮ್ ಪನ್ನೀರ್ನ ಆಡ್ ಮಾಡ್ತಾ ಇದ್ದೀನಿ ಪನ್ನೀರ್ನ ನಾನು ಕ್ಯೂಬ್ ಆಗಿ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನ ಹಾಕ್ತಾ ಇದ್ದೀನಿ ಹಾಗೆ 1 ಚಿಕ್ಕ ಕಪ್ಪಷ್ಟು ಬಟಾಣಿನ ಕುದಿಸ್ಕೊಂಡಿದ್ದೆ ಸೊ ಅದನ್ನ ಕೂಡ ಇದಕ್ಕೆ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಇದಕ್ಕೆ ಬೇರೆ ಬೇರೆ ತರಕಾರಿನ ಕೂಡ ಹಾಕೊಳ್ಬಹುದು ಫ್ರೈ ಮಾಡಿಬಿಟ್ಟು ಹಾಕೊಳ್ಬೇಕು ಬೇರೆ ಬೇರೆ ತರಕಾರಿನ ಹಾಕೊಳ್ಳೋ ಹಾಗಿದ್ರೆ ಸೊ ಇದೆಲ್ಲ ಹಾಕಿದ್ಮೇಲೆ ನಾನು ಒಂದು ಲಿಡ್ ನ ಮುಚ್ಚಿಡ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಇದು ಕುದ್ದಾಗೆ ಅದು ಪನ್ನೀರ್ ಎಲ್ಲ ಈ ಒಂದು ಗ್ರೇವಿ ಫ್ಲೇವರ್ ಎಲ್ಲ ಇಳ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಇದು ಇದು ಚಪಾತಿ ಪೂರಿ ಹಾಗೆ ಪರೋಟಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಸೊ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ಬಂದಾಗ ನಾವು ತಕೊಂಡ್ರೆ ಸಾಕು ಇದು ಕೆಳಗಿಳಿಸಿದ್ಮೇಲೆ ಕೂಡ ಸ್ವಲ್ಪ ಗಟ್ಟಿ ಆಗತ್ತೆ ಕರಿ ಇವಾಗ ನಮ್ಮ ಮಟರ್ ಪನ್ನೀರ್ ಮಸಾಲಾ ಕರಿ ರೆಡಿ ಆಯ್ತು ಸೊ ನಮ್ಮ ಸಂಡೆ ಲಂಚ್ ನೋಡಿ ಪಲಾವ್ ಚಪಾತಿ ಹಾಗೆ ಪನ್ನೀರ್ದು ಕರಿ ಮಾಡಿದ್ದೆ
ರೆಸ್ಟೋರೆಂಟ್ ಅಲ್ಲಿ ಯಾವ ತರ ಇರುತ್ತೆ ನೋಡಿ ಅದೇ ತರ ಆಗುತ್ತೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಇದನ್ನ. ಹಾಗೆ ನಾನು ಇದರಲ್ಲಿ ಪಲಾವ್ ಯಾವ ತರ ಮಾಡೋದು ಅಂತ ಹೇಳಿ ರೆಸಿಪಿನ ಶೇರ್ ಮಾಡಲಿಲ್ಲ, ವಿಡಿಯೋ ಲೆಂತಿ ಆಗ್ಬಿಡುತ್ತೆ. ಇನ್ನೊಮ್ಮೆ ಯಾವಾಗಾದ್ರೂ ನಾನು ಪಲಾವ್ ಮಾಡೋದನ್ನ ತೋರಿಸ್ತೀನಿ. ತುಂಬಾ ಈಸಿಯಾಗಿನೇ ಮಾಡ್ಕೊಳ್ಬಹುದು ಪಲಾವ್ ಅದು, ಯಾವಾಗ ಇನ್ನೊಮ್ಮೆ ಯಾವಾಗಾದ್ರೂ ತೋರಿಸ್ತೀನಿ ನಿಮ್ಗೆ. ನೀವೆಲ್ಲ ಸಂಡೇ ಏನ್ ಸ್ಪೆಷಲ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮಧ್ಯಾಹ್ನ ಮಾಡಿದಂತ ಮಟರ್ ಪನ್ನೀರ್ ಮಸಾಲ ಕರಿ ತುಂಬಾನೇ ಚೆನ್ನಾಗಿತ್ತು, ಸುಮಂತ್ ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಸೊ ನೀವು ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಳ್ತೀನಿ. ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ನನ್ನ 1 ಇಯರ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಬಿಗಿನರ್ಸ್ ಗೆ ನಾನು ಯಾವ ತರ ಯೂಟ್ಯೂಬ್ ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಹಾಗೆ ನನ್ ಕೆಲವು ಇನ್ಪುಟ್ಸ್ ನ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇಷ್ಟು ದಿವಸ ಮಾಡಕ್ ಆಗಿರ್ಲಿಲ್ಲ, ಸ್ವಲ್ಪ ಬಿಜಿ ಇರೋದ್ರಿಂದ. ಇವತ್ತು ನಾನು ಯಾವ ತರ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡೋದು, ಹಾಗೆ ಏನೇನೆಲ್ಲ ಸೆಟ್ಟಿಂಗ್ಸ್ ಮಾಡ್ಬೇಕು ಅನ್ನೋದನ್ನ ಎಲ್ಲಾನು ಮಾಡಿ ಇಟ್ಕೊಂಡಿದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ಈ ವೀಕ್ ಅಲ್ಲಿ ಆ ಒಂದು ವಿಡಿಯೋ ಕೂಡ ಬರುತ್ತೆ, ತುಂಬಾ ಜನಕ್ಕೆ ಯೂಸ್ ಆಗ್ಬೋದು. ತುಂಬಾ ಜನ ಕೇಳಿದ್ರಿ ಮಾಡಿ ಮಾಡಿ ಅಂತ ಹೇಳಿ. ಸೊ ಈ ವೀಕ್ ಅಲ್ಲಿ ಆ ವಿಡಿಯೋನು ಬರುತ್ತೆ, ಟ್ರೈ ಮಾಡ್ತೀನಿ ಬರುತ್ತೆ. ಹಾಗೆ ಇನ್ನ ಏನ್ ಹೇಳ್ಬೇಕಪ್ಪ ಅಂತಂತಂದ್ರೆ, ನಮ್ಮ ಬಳ್ಳಾರಿ ವಿಷಯಕ್ಕೆ ಬಂತು ಅಂತಂತಂದ್ರೆ, ಹೆಂಗಾಗಿದೆ ಅಂತಂತಂದ್ರೆ, ಫಸ್ಟ್ ಎಲ್ಲ ಹೇಳ್ತಾ ಇದ್ರು ಬಿಸಿಲ ನಾಡಿಗೆ ಏನು ಬರೋದಿಲ್ಲ, ಬಿಸಿಲಿರುತ್ತೆ ಅಲ್ಲಿ ಅಂತ ಎಲ್ಲ. ಬಟ್ ಇವಾಗ ಎಲ್ಲೇ ಯಾರಿಗೆ ಕಾಲ್ ಮಾಡಿದ್ರು ಕೂಡ, ನಮ್ಮನೆ ಹತ್ರ ಒಂದ್ ಕರೋನಾ ಕೇಸ್ ಇದೆ, ನಿಮ್ಮನೆ ಹತ್ರ ಒಂದ್ ಕರೋನಾ ಕೇಸ್ ಇದೆ, ಇದೇ ಕೇಳ್ತಾ ಇದ್ದೀನಿ ನಾನಂತ್ರು. ಜಿಂದಾಲಿಂದ ಜಾಸ್ತಿ ಆಗ್ತಾ ಇದೆ ಅಂತ ಅಂತ ಇದಾರೆ. ಬಟ್ ಹೆಂಗಾಗಿದೆ ಅಂದ್ರೆ, ಏರಿಯಾದಲ್ಲಿನೇ ಒಬ್ರಿಗೆ ಇಬ್ರಿಗೆ ಕಾಣಿಸ್ಕೊಳ್ತಾ ಇದೆ ಇವಾಗ. ಏನಂತಂತಂದ್ರೆ, ಮುಂಚೆ ಇವಾಗ ನಮ್ಮ ದೇಶಕ್ಕೆ ಕಂಪೇರ್ ಮಾಡ್ಕೊಂಡು ಬೇರೆ ದೇಶದಲ್ಲಿ ಸ್ವಲ್ಪ ರಿವರ್ಸ್ ಆಯ್ತು. ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಲಾಕ್ಡೌನ್ ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ, ಕೇಸ್ಗಳು ಜಾಸ್ತಿ ಆದ್ಮೇಲೆ ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ರು. ಬಟ್ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಬೇರೆ ತರ ಆಯ್ತು, ಸ್ಟಾರ್ಟಿಂಗ್ ಅಲ್ಲಿನೇ ಲಾಕ್ಡೌನ್ ಮಾಡ್ಬಿಟ್ರು. ಇವಾಗ ಜಾಸ್ತಿ ಆಗ್ತಾ ಇದಾವೆ, ಸ್ವಲ್ಪ ಕೇಸಸ್ಗಳು ಇದ್ದಾಗ ಲಾಕ್ಡೌನ್ ಇತ್ತು, ಇವಾಗ ಲಾಕ್ಡೌನ್ ಇಲ್ಲ. ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅಂತ ಎಲ್ಲೂ ಹೇಳಕ್ ಆಗಲ್ಲ ನಮ್ಗೆ. ಯಾಕೆ ಅಂತಂತಂದ್ರೆ, ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರವ್ರು ಏನೋ ಒಂದು ಯೋಚನೆಗಳನ್ನ ಮಾಡ್ಬಿಟ್ಟು ಇದನ್ನೆಲ್ಲ ಮಾಡಿರ್ತಾರೆ. ಏನಂತಂದ್ರೆ, ದೇಶದ ಎಕನಾಮಿಕ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರದ್ದು ಕೆಲವೊಂದು ಕನ್ಸರ್ನ್ಸ್ ಇರತ್ತೆ. ಇಲ್ಲಿ ಯಾರ್ದು ತಪ್ಪು ಅಂತಾನು ಹೇಳಕ್ ಆಗಲ್ಲ, ಏನೋ ಮಾಡಕ್ ಆಗಲ್ಲ. ನಮ್ ಕೇರ್ಫುಲ್ ಅಲ್ಲಿ ನಾವ್ ಇರ್ಬೇಕು ಅಷ್ಟೇ. ಎಲ್ಲೇ ಹೋದ್ರು ಮಾಸ್ಕ್ ಹಾಕೊಳ್ಬೇಕು, ಸ್ಯಾನಿಟೈಸರ್ ಯೂಸ್ ಮಾಡ್ಬೇಕು. ಹಾಗೆ ನಮ್ಗೆ ಉಪಯೋಗ ಅಂದ್ರೆ, ಸುಮ್ನೆ ಹೊರಗಡೆ ಹೋಗೋದನ್ನ ನಾವು ಆದಷ್ಟು ಅವಾಯ್ಡ್ ಮಾಡ್ಬೇಕು, ಏನಾದ್ರೂ ಇತ್ತು ಅಂತಂದ್ರೆ ಹೋಗ್ಬೇಕು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡಬಹುದು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.